ಶಿರಗುಪ್ಪಿ ಹಾಗೂ ಮಂಗಸುಳಿಯಲ್ಲಿ ದ್ರಾಕ್ಷಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರು ಕಾಗವಾಡ ತಾಲೂಕಿನ ಶಿರಗುಪ್ಪಿ ಹಾಗೂ ಮಂಗಸುಳಿಯಲ್ಲಿ ದ್ರಾಕ್ಷಿ ಬೆಳೆ ಹಾನಿಗೊಳಗಾದ ರೈತರ ಜಮೀನುಗಳಿಗೆ ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರಾದ ದುಂಡಪ್ಪಣ್ಣ ಬೆಂಡವಾಡೆ ಇವರು ವೀಕ್ಷಣೆ ಮಾಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವ ಭರವಸೆ ನೀಡಿದರು ಶಿರಗುಪ್ಪಿ ಮತ್ತು ಮಂಗಸುಳಿ ಗ್ರಾಮಗಳಲ್ಲಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ದ್ರಾಕ್ಷಿ ಬೆಳೆ ಬೆಳೆಯಲಾಗುತ್ತಿದ್ದು ಅಕಾಲಿಕ ಮಳೆಯಿಂದಾಗಿ ಈ ವರ್ಷ ದ್ರಾಕ್ಷಿ ಬೆಳೆ ಹಾನಿ ಸಂಭವಿಸಿದ್ದು ದ್ರಾಕ್ಷಿ ಬೆಳೆಗಾರ ರೈತರು ಬೆಳೆ ಹಾನಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಇಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರಾದ ದುಂಡಪ್ಪಣ್ಣ ಬೆಂಡವಾಡೆ ದ್ರಾಕ್ಷಿ ಬೆಳೆಗಾರ ರೈತರ ಜಮೀನಿಗಳಿಗೆ ಭೇಟಿ ನೀಡಿ ಹಾನಿಯ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ದ್ರಾಕ್ಷಿ ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಹಾನಿಗಾಗಿತ್ತ ಸುದ್ದಿ ತಿಳಿದ ದ್ರಾಕ್ಷಿ ಪಡಕ ಏನಾಗಿತ್ತು ನೋಡು ನೋತ್ಕೊಳ್ಳಿ ಬಂದಿವಿ ಅಪಾರ ಹಾನಿ ಆಗಿದೆ ಅಪಾರ ಹಾನಿ ಅಂದ್ರೆ 10 ಲಕ್ಷ ಗಂಟಲೆ ಉತ್ಪನ್ನ ತೆಗೆಯುವಂತ ರೈತರಿಗೆ ಇದು ಪೂರ್ಣ 100% ಬೆಳೆನ ಲಾಸ್ ಆಗಿತ್ತು ಈ ವರ್ಷದ ಅಕಾಲಿಕ ಮಳೆಯಿಂದ ಒಂದು ಉನ್ನುಳದ ಬೆಳೆಗಳನ್ನು ಸಣ್ಣ ಬೆಳೆ ಇದು ಮುಂಗಾರಿ ಆಗಿತ್ತು ಇದು 100% ಆಗಿತ್ತು ಹಿಂಗಾರಿ ಆದ ಬೆಳೆಗಳು ಅದು ಬರೇ 30% ಮಾತ್ರ ಬಾಕಿ ಉಳಿದಿತ್ತು ಎಲ್ಲ ಗೊನಿ ಉಳಿ ಉದುರಿ ಹೋಗಿದವು ಈ ರೈತರ ಗೋಳ ಬಹಳಷ್ಟು ಐತಿ ರೈತರು ಬಹಳ ಮಂದಿ ನನಗೆ ವಿನಂತಿ ಮಾಡ್ಕೊಂಡ್ರೆ ಬಂದು ನೋಡ್ರಿ ಅಂತೇಳಿ ಅಂದ ಅದಕ್ಕೆ ಈ ರೈತರಿಗೆ ನಾವು ಭರವಸೆ ಏನು ಕೊಡೋದಂದ್ರೆ ಸರ್ಕಾರ ನಿಮ್ಮ ಹಿಂದೆ ಇರ್ತೈತಿ ನೀವು ತಾಳ್ಮೆ ಹಿಂದಿರ್ರಿ ಸರ್ಕಾರಕ್ಕೆ ಇದನ್ನು ಮನವರಿಕೆ ಮಾಡಿಕೊಡೋ ಜವಾಬ್ದಾರಿ ನಮ್ದೈತಿ ನಾಳೆ ಮುಖ್ಯಮಂತ್ರಿಯವರು ಬರೋದರ ತಕ್ಷಣ ನಿಮ್ಮ ಅಳಲನ್ನು ಓದು ಮುಖ್ಯಮಂತ್ರಿಯವರಿಗೆ ಗಮನಕ್ಕೆ ತರ್ತೀವಿ ಈ ವೇಳೆ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಶಿವಾನಂದ ನವಿನಾಳೆ ಕಾಗವಾಡ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ಮನೋಜ್ ಕುಮಾರ್ ಮನುಗೂಳಿ ಶಿರಗುಪ್ಪಿಯ ಪ್ರಗತಿಪರ ರೈತ ದ್ರಾಕ್ಷಿ ಬೆಳೆಗಾರ ನಂದು ಪಾಟೀಲ್ ಸುಭಾಷ್ ಮೋನೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರವೀಂದ್ರ ಪೂಜಾರಿ ಮಂಗಸುಳಿಯ ದ್ರಾಕ್ಷಿ ಬೆಳೆಗಾರರಾದ ಸುಖದೇವ್ ಪಾಟೀಲ್ ಏಕನಾಥ್ ಪಾಟೀಲ್ ಪಾಂಡುರಂಗ್ ಪಾಟೀಲ್ ಕುಮಾರ್ ಪಾಟೀಲ್ ಮೆಡಗುಡ್ಡೆ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ಗ್ರಾಮಕ್ಕೆ ದ್ರಾಕ್ಷಿ ಒಂದೇನಿ ಅಕಾಲಿಕ ಮಳೆಯಿಂದ ನುಸ್ಕಾನ್ ಆಗಿತ್ತು ಆದ ಕಾರಣ ಅವರು ತಾತ್ಕಾಲಿಕವಾಗಿ ಈ ಗ್ರಾಮಕ್ಕೆ ವಿಸಿಟ್ ಕೊಟ್ಟಿದ್ದಾರೆ ಆದ ಕಾರಣ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಒಂದು ಹೋದ ಸಲ ಏನಾಯ್ತು ಕೋವಿಡ್ ಅದರಿಂದ ಲಾಕ್ಡೌನ್ ಆಗಿ ಇದಾಗಿ ಮಹಾರಾಷ್ಟ್ರದಾಗಲಿ ಹೊರದೇಶಕ್ಕಾಗಲಿ ಹೋಗುವಂಥ ಏನಿದೊಂದು ದ್ರಾಕ್ಷಿ ಅನ್ನೋ ಹಣ್ಣಿತ್ತು ಅದಾಗಿಂದ ಹೊರದೇಶಕ್ಕೆ ಹೋಗುವಂಥದ್ದು ಹೋಗಲಿಲ್ಲ ಇಲ್ಲಿ ನಮ್ಮ ದೇಶದಾಗೂ ಮಾರಲಿಲ್ಲ ಹೀಗಾಗಿ ಹೋದ ಸಲನೂ ಸಾಕಷ್ಟು ರೈತರದ ನುಸ್ಕಾನ ಆಗೈತಿ ಆದರೆ ಈ ವರ್ಷ ಭಾಳಷ್ಟು ನುಸ್ಕಾನ ಅಂದರೆ ಈ ವರ್ಷ ಏನಾಯ್ತು ನಮ್ಮ ಈ ದ್ರಾಕ್ಷಿ ಏನೈತಿ ಇದು ಎರಡು ಹಂತದೊಳಗೆ ಚಟ್ನಿ ತೊಗೋತಾರೆ ಒಂದು ಆಗಸ್ಟ್ದೊಳಗೆ ಒಂದು ಸೆಪ್ಟೆಂಬರು ಮತ್ತು ಅಕ್ಟೋಬರ್ದೊಳಗೆ ಆದ ಕಾರಣ ಈ ಆಗಸ್ಟ್ದೊಳಗೆ ತೊಗೊಂಡದ್ದು ಈಗಾಗಲೇ ಹಣ್ಣಾಗ್ಯಾವ ದ್ರಾಕ್ಷಿ ಇದು ಈ ಮಳೆಯಿಂದ ಪೂರ್ತಿ ಕೊಳತು ಹೋಗಿಬಿಟ್ಟವು ಪಂಚ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಮಾಂತೇ ಸೂರ್ಯವಂಶಿ